ಸರ್, ಕಾಂಗ್ರೆಸ್ ಗ್ಯಾರಂಟಿಯಿಂದ ಬಿಜೆಪಿಯಿಂದ ಈ ಥರ ಮಾತಾಡ್ತಾ ಇದ್ದಾರೆ ಅನ್ನೋದು. ಕಾಂಗ್ರೆಸ್ ಗ್ಯಾರಂಟಿ ಇನ್ನೂ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ರಾಜ್ಯ ಪಾಪರ್ ಔಟ್ ಇದೆ. ಈಗ ಬರಗಾಲದ ಹಣವನ್ನು ನರೇಂದ್ರ ಮೋದಿಯವರು ಬಿಡುಗಡೆ ಆಗಿಲ್ಲ ಅಂದಿದ್ರೆ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಪಾಪರ್ ಆಗ್ಬಿಡ್ತಾ ಇತ್ತು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಬರಕ್ಕೆ ಸಂಬಂಧಪಟ್ಟಂತೆ, ಫ್ಲಡ್ಗೆ ಸಂಬಂಧಪಟ್ಟಂತೆ 1,000,000,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಹಿಂದೆ 10 ವರ್ಷ ಕಾಲದ ಇದ್ದಾಗ ಅವರು ಬಿಡುಗಡೆ ಮಾಡಿದ್ದು 3,500 ಕೋಟಿ ಮಾತ್ರ. ನಾವು ಕೇಳಿದ್ದು 44,000 ಕೋಟಿ. ಅವ್ರು ಬಿಡುಗಡೆ ಮಾಡಿದ್ದು ಸುಮಾರು 9% ಅಷ್ಟೇ, 8-9% ಅಷ್ಟೇ. ಆದರೆ ನರೇಂದ್ರ ಮೋದಿಯವರು ಈಗ ಹಣ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಮಾಡಿರೋದು 40-50% ಹಣ ಬಿಡುಗಡೆಯನ್ನು ಮಾಡಿದ್ದಾರೆ ಅಂದರೆ ಟ್ಯಾಲಿ ಮಾಡಿ. ಅದರಿಂದ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ಈ ಹಣ ಏನು ಬಿಡುಗಡೆ ಮಾಡಿದ್ದಾರೆ 3,454 ಕೋಟಿ, ಆಮೇಲೆ ಇದನ್ನು ನುಂಗಾಕೋ ಪ್ರಯತ್ನವನ್ನು ಮಾಡಬೇಡಿ ಕಾಂಗ್ರೆಸ್ರು. ಯಾಕಂದರೆ ಕಾಂಗ್ರೆಸ್ ಅವರು ನುಂಗಣ್ಣುಗಳು, 2G 3G ಹಗರಣಗಳು ಇಲ್ಲಿ ಅಷ್ಟೇ. ಯಾವಾಗ ಟ್ಯಾಕ್ಸ್ಗಳೆಲ್ಲ ಹಾಕಿದ್ದೀರಾ? ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಕರ್ನಾಟಕದ ಹಣವನ್ನು ಮಹಾರಾಷ್ಟ್ರ, ಮಧ್ಯಪ್ರದೇಶ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಚುನಾವಣೆಗೆ ಸಹ. 100% ATM. ಅದಕ್ಕೋಸ್ಕರ ನಾವು ಕಾವಲುಗಾರ ರೀತಿ ಕಾವಲು ಕಾಯ್ತೀರಿ. ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಒಂದೊಂದು ಪೈಸೆನೂ ಕೂಡ ರೈತರ ಮನೆ ಬಾಗಿಲಿಗೆ ಮುಟ್ಟಬೇಕು, ಇಲ್ಲಾಂದರೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಕಾನೂನು ಹತ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ, ವಿನಂತಿ ಮಾಡ್ತೀನಿ, ಮಾಡಿ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬರ್ತೀರಾ, ಗ್ಯಾರಂಟಿ ಚೀಮಾರಿ ಹಾಕ್ತಾರೆ. ಈಗ ಕೊಟ್ಟಿರೋ ಅಮೌಂಟ್ ಏನಿದೆಯಲ್ಲ 3,454 ಕೋಟಿ, ಹೈಯೆಸ್ಟ್ ಕಳೆದ 20 ವರ್ಷದಲ್ಲಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಇಷ್ಟು ಹಣ ಕೊಟ್ಟೇ ಇಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದ ಕರ್ನಾಟಕ ದ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೊಂದು ದೊಡ್ಡ ಅಮೌಂಟ್ ಕೊಡುತ್ತೆ. ಇಷ್ಟು ಕೊಟ್ಟರೂ ಇವ್ರಿಗೆ ಅದೆಲ್ಲ ಲೂಟಿ ಮಾಡೋಕ್ಕೆ ಜಾಸ್ತಿ ಬಂದರೆ ಲೂಟಿ ಮಾಡ್ಬೋದು, ತಿಂದ್ಬಿಡೋಣ ಚೆಂದಾಗಿ ಅಂಥೇಳಿ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಯಾಕಂದರೆ ಅವರು ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಅವ್ರ ಹತ್ರ ಅನುದಾನಗಳು ಕೊಡೋಕ್ಕೆ ದುಡ್ಡಿಲ್ಲ. ಇಡೀ 1 ವರ್ಷದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಎಲ್ಲೂ ಮಾಡಿಲ್ಲ. ಒಂದು ಆಸ್ಪತ್ರೆ ಕಟ್ಟಿಲ್ಲ, ಒಂದು ಶಾಲೆ ಕಟ್ಟಿಲ್ಲ. ಅದರಿಂದ ಪಾಪರ್ ಆಗಿರುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿಯಾಗಿದೆ. ಅದಕ್ಕೋಸ್ಕರ ಈ ಥರ ಇಲ್ಲ ಸಲ್ಲದ ಆಪದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.